ವೆಲ್ಕಮ್ ಟು ರಾಧಾ ಚಾನೆಲ್. ನಾನಿವತ್ತು ಕೋಕೋನಟ್ ಕುಕ್ಕೀಸ್ ಮಾಡಿ ತೋರಿಸ್ತಾ ಇದ್ದೆ. ಅದಕ್ಕೆ ಬೇಕಾಗೋ ಸಾಮಗ್ರಿಗಳು, ಒಂದು ಲೋಟ ಈ ಕೋಕೋನಟ್ ಅಂದ್ರೆ ನಾನು ಹಸಿ ತೆಂಗಿನಕಾಯಿ ತುರಿದು ಬಿಸಿಲಿಗೆ ಇಟ್ಟು ಮಿಕ್ಸಿಗೆ ಹಾಕಿ ಹೊಡಿ ಮಾಡಿ ಇಟ್ಕೊಂಡಿದ್ದೆ. ನಮ್ಗೆ ಹೊಡಿ ಸಿಕ್ಕತ್ತಲ್ಲ, ಅದೇ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಬೇಕಂತಿಲ್ಲ. ನಮ್ಮ ಮನೇಲಿದ್ದ ಆರ್ಡಿನರಿ ಕಾಯಿ ಸಹ ತುರಿದು ಬಿಸಿಲಿಟ್ಟು ಮಾಡ್ಕೊಳ್ಬಹುದು. ಹಾಗೆ ಬಿಸಿಲಿಗಿಟ್ಟು ಅಥವಾ ಸಣ್ಣ ಬೆಂಕಿಯಲ್ಲಿ ಹುರಿದ್ರು ಸಹ ನಡೀತದೆ. ಬಿಸಿಲಿಲ್ಲದವರು ಹೇಗೆ ಮಾಡಿದ್ರು ನಡೀತದೆ. ಅದೇ ಡೆಸಿಕೇಟೆಡ್ ಬೇಕಂತಿಲ್ಲ. ಒಂದ್ ಲೋಟ ಮೈದಾ, ಒಂದ್ ಲೋಟ ತುಪ್ಪ, ಒಂದ್ ಲೋಟ ಸಕ್ಕರೆ ಹೊಡಿ, ಒಂದ್ ಲೋಟ ಸಕ್ಕರೆ ಹೊಡಿ ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೆ. ಎಲ್ಲ ಸರಿ ಸರಿ ತಗೊಳ್ಬೇಕು. ಏಲಕ್ಕಿ ಹೊಡಿ. ಇದೀಗ ಫಸ್ಟ್ ನಾವು ಸಕ್ಕರೆ ಹೀಗೆ ಬೌಲಿಗೆ ಹಾಕಿ, ಈ ತುಪ್ಪ ಒಂದೇ ಸಲ ಹಾಕೊಳ್ಳೋದು ಬೇಡ, ಒಂದು ಅರ್ಧ ಲೋಟ ಹಾಕೊಳ್ಳುವ. ಇದು ಈ ವಿಸ್ಕರ್ ಅಲ್ಲಿ ಸರಿ ಮಚ್ಚಬೇಕು, ತುಂಬಾ ಒಂದು 10 ನಿಮಿಷ ಮಚ್ಚಬೇಕು, ಸಾಫ್ಟ್ ಟೆಕ್ಸ್ಚರ್ ಬರ್ಬೇಕು. ಇದಕ್ಕೆ ಒಂದು 10 ನಿಮಿಷ ಮಾಡಿ ಮತ್ತೆ ತೋರಿಸ್ತೆ ನೋಡಿ. ಅಲ್ಲಿ ಒಳ್ಳೆ ಒಳ್ಳೆ ಸಾಫ್ಟ್ ಆಗಿದೆ. ಹೀಗೆ ಸಾಫ್ಟ್ ಟೆಕ್ಸ್ಚರ್ ಬರಬೇಕು. ಇದಕ್ಕೆ ಏಲಕ್ಕಿ ಹಾಕೊಳ್ಳುವ, ಮೈದಾ ಹಾಕೊಳ್ಳುವ, ಹೀಗೆ ಸ್ವಲ್ಪ ಕಲಿಸ್ತಾ ಕಲಿಸ್ತಾ ಇನ್ನು ತುಪ್ಪ ಬೇಕಾದ್ರೆ ಹಾಕೊಳ್ಬೇಕು. ಈಗ ಸರಿ ಕಲಸಿ ಆಮೇಲೆ ತೋರಿಸ್ತೆ. ಇದು ಕೋಕೋನಟ್ ಸಹ ಹಾಕೊಳ್ಬಹುದು. ನೋಡಿ ಫ್ರೆಂಡ್ಸ್, ಹೀಗೆ ಆಗ್ಬೇಕು. ತುಪ್ಪ ಒಂಚೂರು ಉಳಿದಿದೆ, ಇಷ್ಟು ಒಂದು ಒಂದು ಟೇಬಲ್ ಚಮಚ ಅಷ್ಟು ಉಳಿದ ಹಾಕಲಿಲ್ಲ ನಾನು. ಒಂದು 5 ನಿಮಿಷ ಮುಚ್ಚಿಡುವ. ಇದಕ್ಕೊಂಚೂರು ಹರಿವಾಣಕ್ಕೆ ಒಂಚೂರು ಪಸೆ ಹಚ್ಕೊಳ್ಬೇಕು. ಇದರ ಮೇಲೆ ಒಂಚೂರು ಹಿಟ್ಟು ಉದುರಿಸಿ ಹಿಂಗೆ ಮಾಡಿಕೊಡುವ. ಈಗ ಇದನ್ನು ಹೀಗೆ ಇಡ್ತಾ ಬರುವ. ಈಗೇನು ಸೋಡಾ ಪುಡಿ, ಬೇಕಿಂಗ್ ಸೋಡಾ ಏನು ಬೇಡ, ಹೈ ಕ್ಲಾಸ್ ಆಗ್ತದೆ. ಕೊಬ್ಬರಿ ಮನೇಲಿ ಈಗಂತೂ ಎಲ್ಲರ ಮನೇಲಿ ತೆಂಗಿನಕಾಯಿ ಇದ್ದೇ ಇರುತ್ತೆ. ನಮ್ಮಿದ್ದ ಮನೇಲಿ ಇದ್ದ ಸಾಮಾನು ನಟ್ಟೆ ಮಾಡ್ಕೊಂಡು ಬಿಡ್ಬೋದು. ಬಿಸ್ಕೆಟ್ ಇದೆ ಟೇಸ್ಟ್ ಇರುತ್ತೆ. ನೋಡಿ ಫ್ರೆಂಡ್ಸ್, ಇದೆಲ್ಲ ಮಾಡಿ ಇಟ್ಟಾಗಿದೆ. ಇದನ್ನೀಗ ಈ ಪಾತ್ರೆ ಇದೆ ನಾನು ಇದ್ರೊಳಗೆ ಇಡುವ. 20 ನಿಮಿಷ 10 ನಿಮಿಷ ಸಾಕಾಗುತ್ತೆ. ಅದೆಲ್ಲ ಅವ್ರವ್ರ ಬೆಂಕಿ ನೋಡ್ಕೊಂಡು ಮಧ್ಯದ ಡೌಟ್ ಬಂದ್ರೆ ಇನ್ನೊಂದ್ಸಲ ನೋಡಿ ಚೆಕ್ ಮಾಡಿ ಪುನಃ ನೋಡಿ ಮತ್ತೆ ಪುನಃ ಇಡ್ಬೋದು. ಹಾಗಿದ್ದೀನಿ ನಾನೀಗ 10 ನಿಮಿಷ ಇಡ್ತೇನೆ, ನೋಡುವ. ನೋಡಿ ಫ್ರೆಂಡ್ಸ್, ಕೋಕೋನಟ್ ಕುಕ್ಕೀಸ್ ಎಷ್ಟು ಲಾಯಕ್ ಆಗಿದೆ ಅಂದ್ರೆ ತುಂಬಾ ಸೂಪರ್ ಆಗಿದೆ. ನೀವು ಮಾತ್ರ ಈ ಒಲೆ ಮೇಲೆ ಇಡುವಾಗ ಮಾತ್ರ ನೋಡ್ಕೊಳ್ಳಿ, ಹೆಚ್ಚು ಹೈಟ್ ಅಲ್ಲಿ ಇದ್ರೆ ನಿಧಾನ ರೋಸ್ಟ್ ಆಗ್ತದೆ, ಕಡಿಮೆ ಹೈಟ್ ಅಲ್ಲಿ ಇದ್ರೆ ಬೇಗ ರೋಸ್ಟ್ ಆಗ್ತದೆ. ಹಾಗಾಗಿ ತೆಗೆದು ನೋಡಿದ್ರೆ ಏನು ನಮ್ದು ಹಾಳಾಗೋ ಪ್ರಶ್ನೆಯೇ ಇಲ್ಲ. ನೋಡಿ ಎಷ್ಟು ಸಾಫ್ಟ್ ಆಗಿ ಗರಿ ಗರಿಯಾಗಿ ಭಾರಿ ಲೈಕ್ ಆಗಿದೆ. ಖಂಡಿತ ನೀವು ಸಹ ಟ್ರೈ ಮಾಡಿ. ನನ್ನ ಚಾನೆಲ್ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿದಂತೂ ಮರಿಲೇಬೇಡಿ. ಥ್ಯಾಂಕ್ ಯು.